ಆದ್ಮೇಲೆ ಈಗ ಇನ್ನೊಬ್ಬ ನಮ್ಮ ಚೌರಿ ಅವರ ಆತ್ಮೀಯರು, ಜೊತೆಗೆ ಅವರೊಂದಿಗೆ ಸಾಹಿತ್ಯಿಕವಾಗಿ ಶೈಕ್ಷಣಿಕವಾಗಿ ಹಲವು ವಿಷಯಗಳನ್ನು ಚರ್ಚೆ ಮಾಡ್ತಾ ಬೆಳೆದಂಥವರು, ಸಾಹಿತ್ಯ ಲೋಕದಲ್ಲಿ ಪರಿಚಿತರು, ಜೊತೆಗೆ ಶಿಕ್ಷಣ ರಂಗದಲ್ಲೂ ವೃತ್ತಿ ಮಾಡಿದಂಥವರು, ಶಿಕ್ಷಕರಾಗಿ ಅನ್ನೋಕ್ಕಿಂತ ಲೆಕ್ಚರರಾಗಿ, ಜೊತೆಗೆ ಈಗ ಈ ಒಂದು ನಾಗನೂರಿನಲ್ಲಿ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು. ಇವರು ನಮ್ಮ ಲಕ್ಷ್ಮಣ್, ಡಾಕ್ಟರ್ ಲಕ್ಷ್ಮಣ್ ಅವ್ರ ಬಗ್ಗೆ ಏನು ಹೇಳ್ಬೋದು? ನಿಮಗೆ ಲಕ್ಷ್ಮಣ್ ಶಿವರಿ ಅವರು ಯಾವ ರೀತಿ ಪರಿಚಯ ಮತ್ತು ನಿಮ್ಗೆ ಹೆಂಗೆ ಕಾಣ್ತಾರೋ? ಸರ್, ಲಕ್ಷ್ಮಣ್ ಚೌರಿ ಸರ್ ಅವರು ನನಗೆ ಒಂದು ಕಾರ್ಯಕ್ರಮದಲ್ಲಿ ಪರಿಚಯ ಆಗ್ತಾರೆ ಸರ್. ಅವರು ಒತ್ತಕ್ಷರವಿಲ್ಲದ ಒಂದು ಕಥಾ ಒಂದು ಸಂಕಲನ ಬಿಡುಗಡೆ ಸಮಾರಂಭದಲ್ಲಿ ನನಗೆ ಜಯಾನಂದ್ ಮಾದರ್ ಸರ್ ಅವರು ಫೋನ್ ಮಾಡಿ ಒಂದು ಒತ್ತಕ್ಷರವಿಲ್ಲದಂತಹ ಒಂದು ಕಥಾ ಸಂಕಲನ ಬಿಡುಗಡೆ ಸಮಾರಂಭ ಇದೆ, ಬರಬೇಕಂತ ಹೇಳಿದಾಗ ನನಗೂ ಒಂಥರ ಕುತೂಹಲ ಸರ್, ಒತ್ತಕ್ಷರವಿಲ್ಲದ ಕಥಾ ಸಂಕಲನ ಹೆಂಗಿರ್ಬೋದು, ಅದು ಮಕ್ಕಳ ಸಾಹಿತಿಗಳದು ಅಂಥೇಳಿ ಅನ್ನುವಂಥ ಒಂದು ಕುತೂಹಲದಿಂದ ನಾನು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಆ ಒಂದು ಸಂದರ್ಭದಲ್ಲಿ ಚೌರಿ ಸರ್ ನೋಡಿದಾಗ ಒಂಥರ ಖುಷಿ, ಯಾವತ್ತಲ್ಲೂ ನಗುಮುಖ ಇರ್ತದೆ, ಹಿರಿಯರಾದರೂ ಸಹಿತ ಎಲ್ಲರಿಗೂ ಕೈ ಮುಗಿದು ಮಾತನಾಡುವಂತಹ ಒಂದು ವ್ಯಕ್ತಿತ್ವ, ಸರಳ ಹೌದು ಸರ್, ಸರಳ ಸಾತ್ವಿಕ ಸ್ವಭಾವವನ್ನು ಹೊಂದಿದಂಥವ್ರು. ಅಂತ ವ್ಯಕ್ತಿ ಭೇಟಿಯಾದಾಗ ನನಗೂ ಒಂಥರ ಖುಷಿಯಾಗಿ ಅವ್ರ ಜೊತೆ ನಾನು ಹೆಚ್ಚಿನ ನೀವು ಅವರನ್ನೊಬ್ಬ ಸಾಹಿತ್ಯ ಹೆಚ್ಚು ಇಷ್ಟಪಡ್ತಿರೋ ಅಥವಾ ಶಿಕ್ಷಕರಾಗಿ ಹೆಚ್ಚು ಇಷ್ಟಪಡ್ತಿರೋ? ಶಿಕ್ಷಕರಾಗಿ ಹೆಚ್ಚು ಇಷ್ಟಪಡ್ತೇನೆ ಸರ್ ನಾನು, ಯಾಕಂದ್ರೆ ಅವರು ಬಹಳ ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿ ಮಕ್ಕಳನ್ನ ಅವ್ರ ಜೊತೆ ಒಡನಾಟವನ್ನು ಹೊಂದಿದ್ದು, ತಾವು ಮಕ್ಕಳಲ್ಲಿಯೂ ಮಕ್ಕಳಂತೆ ಅವರು ಇರುವುದನ್ನು ನೋಡಿ ನನಗೂ ಒಂಥರ ಖುಷಿ ಆಗ್ತದೆ. ಅವ್ರ ಸ್ಕೂಲ್ಗೇನು ಸಹಿತ ಹೋಗಿದ್ದು ಸರ್ ಭೇಟಿ ಆಗ್ಲಿಕ್ಕೆ ನಾವು, ಆ ಒಂದು ಸಂದರ್ಭದಲ್ಲಿ ಆ ಸ್ಕೂಲ್ ನೋಡಿದ ನಮಗೂ ಖುಷಿ ಆಯ್ತು, ಅವರೇ ಒಂದು ಕಟ್ಟಿ ಬೆಳೆಸಿದ. ಯಾಕಂತಂದ್ರೆ ಕುಳಚಿ ಉರ್ದು ಪ್ರಭಾವಿದ್ದಂತ ಮುಸ್ಲಿಂ ಹೆಚ್ಚಿದಂತ ಊರು, ಅಂತ ಒಂದು ಪ್ರದೇಶ ಬಾರ್ಡರ್ದಲ್ಲಿ ಇದ್ದಂಥದ್ದು, ಅಲ್ಲಿ ಕನ್ನಡವನ್ನು ಉಳಿಸುವಂತ ಬೆಳೆಸುವಂತ ಕೆಲಸ ಮಾಡಿದ್ದಾರೆ. ಹೀಗಾಗಿ ನೀವು ಅವರನ್ನು ಒಬ್ಬ ಶಿಕ್ಷಕ ಅನ್ನೋ ದೃಷ್ಟಿಯಿಂದ ನೋಡ್ತೀರಿ ಅಂದಾಗ ಮತ್ತೆ ಸಾಹಿತ್ಯದ ಬಗ್ಗೆ ಒಂದೆರಡು ಅಭಿಪ್ರಾಯ ಏನು ಅನ್ನಿಸ್ತದೆ ನಿಮಗೆ? ಅವರು ಮಕ್ಕಳ ಸಾಹಿತಿಗಳು, ಈಗಿನ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಮಕ್ಕಳ ಸಾಹಿತಿಗಳಂತ ಹೆಚ್ಚು ಗುರುತಿಸಿಕೊಂಡಿದ್ದಾರೆ ಸರ್. ಇದು ಒಂದು ಹೆಮ್ಮೆಯ ಸಂಗತಿ, ಯಾಕಂದ್ರೆ ಮಕ್ಕಳ ಸಾಹಿತ್ಯ ಬರುವುದು ಬರೆಯುವುದು ಅಷ್ಟು ಸುಲಭದ ಮಾತಲ್ಲ ಸರ್. ಮಕ್ಕಳಿಗೆ ಮುಟ್ಟಬೇಕು. ಹೌದು ಸರ್, ಅದು ಮಕ್ಕಳ ಶಿಕ್ಷಕರಾಗಿರೋದ್ರಿಂದ ಅವ್ರಿಗೆ ಹೆಚ್ಚು ಅವರವನ್ನ ಮನವನ್ನು ತಟ್ಟುವಂತಹ, ಮಕ್ಕಳಿಗೆ ಒಂದು ಮನ ತಟ್ಟುವಂತಹ ಒಂದು ಸಾಹಿತ್ಯವನ್ನು ಅವರು ಬರೀತಾರೆ. ಅದಕ್ಕೆ ನಮ್ಗೆ ಇನ್ನೂ ಒಂಥರ ಅವರ ಸಾಹಿತ್ಯದ ಈಗ ಅವರು ಸಮಾಜಮುಖಿಯಾಗಿ ಮುಖಿಯಾಗಿ ಅಥವಾ ಮಾನವೀಯ ವ್ಯಕ್ತಿತ್ವ ದೃಷ್ಟಿಟ್ಟುಕೊಂಡು ಅವರು ನಿಮಗೆ ಯಾವ ರೀತಿಯಾಗಿ ಕಾಣ್ತಾ ಇರ್ತಾರೆ? ನಿಮ್ಗೆ ಒಬ್ಬ ಒಳ್ಳೆ ಫ್ರೆಂಡ್ ಆಗಿಯೋ ಅಥವಾ ಒಬ್ಬ ಮಾರ್ಗದರ್ಶಕನಾಗಿಯೋ ಅಥವಾ ಮತ್ತೆ ಯಾವ ರೀತಿಯಾಗಿ ಕಾಣ್ತಾರೆ ನಿಮ್ಗೆ? ಅವ್ರು ನೋಡಿದಾಗ ಒಮ್ಮೆ ನಮ್ಮ ತಂದೆ ನೆನಪಾಗ್ತದೆ ಸರ್, ನಿಮ್ಗೆ ನಿಜ ಹೇಳ್ಬೇಕಂತಂದ್ರೆ ಯಾವುದೋ ನನ್ನ ಪ್ರಶಸ್ತಿ ಬರಲಿ ಸರ್. ಮೊನ್ನೆ ನನಗೆ ಒಂದು ಪ್ರಶಸ್ತಿ ಬಂದಿದೆ ಸರ್, ಚುಟುಕು ಸಾಹಿತ್ಯ ಸಿರಿ ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ನನ್ನ ತಂದೆ ಮಾಡೋ ಹಾಗೆ ಅವರು ಸಹಿತ ನನಗೆ ಸೀರೆಯನ್ನು ತಂದು ಕೊಡುವುದಾಗ್ಲಿ ಅಥವಾ ಅವರಿಗೆ ಪ್ರಶಸ್ತಿ ಬಂದೈತೆ ಅನ್ನುವಂತ ಒಂದು ಖುಷಿ ಪಡುವುದಾಗ್ಲಿ, ಇನ್ನೊಬ್ಬರ ಖುಷಿಯಲ್ಲಿ ಗುರುತಿಸಿಕೊಂಡು ಒಂದು ಮಗಳ ರೀತಿಯನ್ನು ನಾನು ನೋಡ್ತಾರಲ್ಲ, ನಾನು ಅವರನ್ನ ಅಪ್ಪನಂತೆ ಕಾಣಕ್ಕೆ ಇಷ್ಟಪಡ್ತೇನೆ ಸರ್. ಯಾವಾಗ್ಲೂ 60 ವಯಸ್ಸಾದ್ರೂ ಸಹಿತ 30 ಯಾವ ಚಟುವಟಿಕೆಯಿಂದ ಕ್ರಿಯಾಶೀಲರಾಗಿರ್ತಾರಲ್ಲ, ಅದು ನಮ್ಗೆ ಒಂದು ಖುಷಿಯನ್ನು ತಂದು ಕೊಡ್ತದೆ ಸರ್. ಕೊನೆಯದಾಗಿ ಚೌರಿ ಅವರ ನಿಮಗೆ ಅತ್ಯಂತ ಇಷ್ಟವಾದ ಏನಾದರೂ ಕವನನೋ ಸಾಹಿತ್ಯನೋ ಮತ್ತೇನೋ ಇದ್ರೆ ಆ ಮಾತನ್ನ ಹೇಳಿ ಬಯಸ್ತಾರೆ. ನಾನೇ ಬರೆದಂತ ಒಂದು ಕವನವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಕವನದ ಶೀರ್ಷಿಕೆ ಸರ್, ನಾ ಕಂಡಂತೆ ಚೌರಿ ಗುರುಗಳು. ಹೃದಯ ಭೂಮಿಕೆಯಲ್ಲಿ ಅರಿವಿನ ಅಕ್ಷರ ಬೀಜ ಬಿತ್ತಿ, ಹೃದಯ ಭೂಮಿಕೆಯಲ್ಲಿ ಅರಿವಿನ ಅಕ್ಷರ ಬೀಜ ಬಿತ್ತಿ, ಮಕ್ಕಳ ಮನಸ್ಸಿನ ಅರಮನೆಯಲ್ಲಿ ನೇಹದ ಕೊಂಡಿ ಬೆಸೆದು, ಮಕ್ಕಳ ಮನಸ್ಸಿನ ಅರಮನೆಯಲ್ಲಿ ನೇಹದ ಕೊಂಡಿ ಬೆಸೆದು, ಮಕ್ಕಳ ಸೇವೆಯಲ್ಲಿಯೇ ದೇವರನ್ನ ಕಾಣುವ ಮುದ್ದು ಮುಖದ ಅಕ್ಕರೆಯ ಗುರುಗಳು, ಮಿತ ಮಾತಿನ ಮೋಡಿಗಾರರು, ಸವಿ ಮನಸ್ಸಿನ ಸರಳತೆಯ ಸಾಕಾರ ಮೂರ್ತಿಗಳು ನಮ್ಮ ಚೌರಿ ಗುರುಗಳು. ನಾನು ಬರೆದಂತ ಕವಿತೆ ಸಾಲುಗಳು ಸರ್. ಬಹಳ ಸುಂದರವಾಗಿ ಹೇಳಿದಿರಿ, ಅವ್ರ ವ್ಯಕ್ತಿತ್ವವನ್ನ ಅಕ್ಷರದಿಟ್ಟಿದ್ದೀರಿ 4 ಸಾಲುಗಳಲ್ಲ. ಅದಕ್ಕೆ ನಿಮ್ಗೆ ಧನ್ಯವಾದಗಳು, ಬಂದ್ರಿ, ಅವ್ರ ಬಗ್ಗೆ ಮಾತಾಡಿದ್ರಿ, ಈಗ ಬರ್ತಾ ಇರ್ತಾರೆ. ಓಕೆ ಸರ್, ಧನ್ಯವಾದ.